ಕೆಎಸ್ಐ ನೇಮಕದಲ್ಲಿ ಅಕ್ರಮ ಆರೋಪ ಹಿನ್ನೆಲೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಯಿತು. ಅಕ್ರಮದಲ್ಲಿ ಭಾಗಿಯಾಗಿರುವವರ ಹೆಸರು ಬಹಿರಂಗಪಡಿಸಿ ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ಮುಖಂಡರು ಆಗ್ರಹಿಸಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಹಲವು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಐವತ್ತು ಜನಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಇದು ಒಂದು ದೊಡ್ಡ ಜಾಲ, ಇದು ಹಗರಣದ ಭ್ರಷ್ಟಾಚಾರದ ಜಾಲ. ಇದು ಇಲ್ಲಿ ಮಂತ್ರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಎಲ್ರಿಗೂ ಪಾಲು ಹೋಗಿದೆ ಇದರಲ್ಲಿ. ಈ ಅಕ್ರಮದಲ್ಲಿ ಎಲ್ಲರ ಪಾಲು ಕೂಡ ಇದೆ. ಅದಕ್ಕೆ ನಾವು ಅವತ್ತೇ ಒತ್ತಾಯ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಈ ಹಗರಣವನ್ನು ಸಿಐಡಿಯಿಂದ ಮಾಡಿಸ್ಬೇಡಿ, ಈ ಹಗರಣ ತನಿಖೆ ಆಗಬೇಕಾದ್ರೆ ನ್ಯಾಯಾಂಗ ತನಿಖೆ ಆಗಬೇಕು. ಆ ನ್ಯಾಯಾಂಗ ತನಿಖೆ ಕರ್ನಾಟಕ ಹೈಕೋರ್ಟ್ನ ಒಬ್ಬ ಮಾನ್ಯ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು. ಯಾಕಂತಂದ್ರೆ ಮಂತ್ರಿಗಳು ಮೇಲೆ ಆಪಾದನೆಗಳಿರೋದ್ರಿಂದ, ರಾಜಕಾರಣಿಗಳ ಮೇಲೆ ಆಪಾದನೆಗಳಿರೋದ್ರಿಂದ, ಹಿರಿಯ ಅಧಿಕಾರಿಗಳ ಮೇಲೆ ಆಪಾದನೆ ಇರೋದ್ರಿಂದ ಅಲ್ಲಿ ನ್ಯಾಯ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ತಪ್ಪಿಸ್ತಸರನ್ನು ಶಿಕ್ಷೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಇಷ್ಟು ದಿನ ಆಯಿತು, ಇವತ್ತವರೆಗೂ ಕೂಡ ಕಿಂಗ್ ಪಿನ್ಗಳನ್ನ ಅರೆಸ್ಟ್ ಮಾಡಿಲ್ಲ. ಕಿಂಗ್ ಪಿನ್ಗಳು ಇವತ್ತು ಕೂಡ ಹೊರಗಡೆ ಇದ್ದಾರೆ, ಆರಾಮಾಗಿ ಇದ್ದಾರೆ. ಈಗ ನಿನ್ನೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಅಮೃತ್ ಪಾಲ್ ಹೇಳಿಕೆನ ನೀವು ರೆಕಾರ್ಡ್ ಮಾಡ್ತಾರೆ, ಅವ್ರು ಯಾರ್ಯಾರು ಶಾಮೀಲ್ ಆಗಿದ್ದಾರೆ ಅಂತ ಹೇಳ್ತಾರೆ, ಅವ್ರ ಮೇಲೆಲ್ಲ ಕ್ರಮ ತಗೋಬೇಕು. ನೀವು ಅದನ್ನ ಕ್ರಮ ತಗದಿಲ್ಲ. ನೀವು ಅದಕ್ಕೋಸ್ಕರವಾಗಿ ಅವರು ಸತ್ಯ ಹೇಳ್ಬಿಡ್ತಾರೆ, ಅಧಿಕಾರಿ ಮಿನಿಸ್ಟ್ರಿಗಳು ರಾಜಕಾರಣಿಗಳ ಹೆಸರುಗಳು ಹೇಳ್ಬಿಡ್ತಾರೆ, ರಕ್ಷಣೆ ಮಾಡಲಿಕ್ಕೆ ಹೋಗಿದ್ದಾರೆ.